ನಮಸ್ಕಾರ ಇವಾಗಿನ ಪ್ರಸ್ತುತವಾದಂತಹ ಒಂದು ಪರಿಸರದಲ್ಲಿ ಏನಾಗ್ತದೆ ಅಂದರೆ ಪ್ರೀತಿ ಅನ್ನೋದು ದುರಂತಕ್ಕೆ ಹಂತ ಆಗ್ತದೆ ಅಥವಾ ಈ ಕುರುಡ ಪ್ರೀತಿಗೆ ಬಿದ್ದು ತಮ್ಮ ವರ್ಚಸ್ಸನ್ನು ಸುಮಾರನ ಕರ್ಕೊಳ್ತಾ ಇದ್ದಾರೆ ಇಲ್ಲಿ ಏನಾಗುತ್ತೆ ನಾವು ಕೆಲವೊಂದು ಬೇಡದೇ ಇರೋ ಪ್ರೀತಿ ಆ ಹುಡುಗಿ ಆ ಒಂದು ಪ್ರೀತಿನಿ ಇಷ್ಟ ಇದ್ದಾಗ ಅವಳನ್ನು ಮರ್ಡ್ರ್ ಮಾಡೋದು ಅಥವಾ ಒಂದು ತುಂಬಿರೋ ಫ್ಯಾಮಿಲಿಯಲ್ಲಿ ಹುಡುಗ ಆದಾಗ ಅಲ್ಲಿ ಡೈವರ್ಸ್ ಆಗುವಂಥದ್ದು ಅಥವಾ ಯಾರೋ ಒಂದು ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅಂತ ಆ ಒಂದು ಮೆಸೇಜಿಗೆ ಅಂತ್ಯ ಆಗೋದು ದುರಂತದಲ್ಲಿ ಅಂತ್ಯ ಆಗೋದು ಸೊ ಹೀಗೆ ಕೆಲವೊಂದು ಶತ್ರುಗಳ ಬಾಧೆ ಬೇಡದೇ ಇರುವಂಥವರು ಕೂಡ ಮೈ ಮೇಲೆ ಬಿದ್ದು ಪ್ರೀತಿ ಮಾಡು ಅಥವಾ ವ್ಯಕ್ತಪಡಿಸ್ಕೊಂಡು ಹಿಂಸೆ ಮಾಡುವಂಥವ್ರು ಅಥವಾ ಬೇಡದೇ ಇರೋ ಸಂಬಂಧಗಳಲ್ಲಿ ಹಿಂಸೆ ಮಾಡುವಂಥವ್ರು ಅಥವಾ ಬೇಡದೇ ಇರೋರನ್ನ ಸುಮ್ಮನೆ ಕುತ್ಕೊಂಡಂಥವ್ರನ್ನ ಕೆದಗೆ ಕ ಕೆದಕಿ ಒಂದು ತೊಂದರೆ ಕೊಡುವಂಥ ಜನಗಳಿಗೆ ನೀವು ಕಾನೂನು ಪ್ರಕಾರ ಹೋಗ್ತಾ ಇದ್ದೀರಾ ಅದು ಉತ್ತಮ ಅದು ಕೂಡ ಲಾಂಗ್ ಪ್ರೊಸೆಸ್ ಆಗುತ್ತೆ ನಾನು ನಿಮಗೆ ಒಂದು ದೈವತ್ವದ ಮುಖಾಂತರ ಶತ್ರುಗಳನ್ನು ಹೇಗೆ ಉಚ್ಚಾಟನೆ ಮಾಡ್ಕೋಬೇಕಂತ ಹೇಳ್ತೀನಿ ಈ ಉಚ್ಚಾಟನ ಪ್ರಯೋಗ ಅನ್ನೋದು ತುಂಬ ಗಹನವಾದದ್ದು ಏಕೆಂದರೆ ಷಟ್ಕರ್ಮಗಳಿಗೆ ನಾವು ವಿಶಿಷ್ಟವಾದಂತಹ ಸಮಯ ನಿಗದಿ ಇದೆ ವಿಶಿಷ್ಟವಾದ ದಿಕ್ಕು ನಿಗದಿ ಇದೆ ಆಸನ ನಿಗದಿ ಇದೆ ಮತ್ತು ಲೇಖನ ನಿಗದಿ ಇದೆ ಸೊ ಅದನ್ನೆಲ್ಲ ನಿಮಗೆ ಮಾಡೋಕ್ಕಾಗಲ್ಲ ಆದ್ದರಿಂದ ನಾನು ನನ್ನದೇ ಆದಂಥ ವಿಶಿಷ್ಟವಾದ ಪದ್ಧತಿಯಲ್ಲಿ ವಿಶ್ವಶಕ್ತಿಗೆ ಈ ಒಂದು ಪದ್ಧತಿಯನ್ನು ರವಾನೆ ಮಾಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂಥ ಪ್ರೊಸೆಸ್ಸನ್ನು ಮನೆಯಲ್ಲೇ ಮಾಡಿದರೆ ಅದು ವಿಶ್ವಶಕ್ತಿಗೆ ತಲುಪುತ್ತೆ ವಿಶ್ವಶಕ್ತಿಯಿಂದ ನನಗೆ ಪ್ರಾಪ್ತಿಯಾಗುತ್ತೆ ನಾನು ಅದನ್ನು ನಿಮ್ಮ ಒಂದು ಪ್ರತಿಯೊಂದು ಈ ಬೇ ಬೇಡಿಕೆಯನ್ನು ಪ್ರತಿಯೊಂದು ಕೋರಿಕೆಯನ್ನು ಯಾ ಅದು ಸತ್ಯವ ಇದ್ದ ಪಕ್ಷದಲ್ಲಿ ಮಾತ್ರ ನಾವು ಇಲ್ಲಿಂದಲೇ ನಿಮಗೆ ಆಶೀರ್ವದಿಸಿ ನಿಮ್ಮ ಆ ಯಂತ್ರದಲ್ಲಿ ಬಲ ತುಂಬ್ತೀವಿ ಇದನ್ನು ಕೇವಲ ನಾವು ಲೋಕ ಕಲ್ಯಾಣಾರ್ಥಕವಾಗಿ ಮಾತ್ರ ಇದನ್ನು ಪ್ರಕಟ ಮಾಡ್ತಾ ಇದ್ದೀವಿ ಏಕೆಂದರೆ ಇವಾಗ ಬರ್ ಇವಾಗ ನಡೀತಾ ಇರೋ ಸಿಚುವೇಶನ್ನು ಕೇವಲ ಈ ಒಂದು ಹೆಣ್ಣಿನಿಂದ ಹೆಣ್ಣಿನ ಪ್ರೀತಿಯಿಂದನೇ ಆ ಒಂದು ತುಂಬ ದುರಂತವನ್ನು ಕಾಣ್ತಾ ಇದೆ ಅದೇ ಕಾರಣಕ್ಕೋಸ್ಕರ ಈ ಸಿಚುವೇಶನ್ ಮುಂದೆ ಬರದೇ ಇರಲಿ ಅನ್ನೋ ಕಾರಣಗೋಸ್ಕರವಾಗಿ ಈ ಯಂತ್ರವನ್ನು ನಾವು ಈ ಲೋಕಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಒಳ್ಳೆ ದೃಷ್ಟಿಯಿಂದ ಈ ಯಂತ್ರವನ್ನು ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಇದು ಕೇವಲ ತುಂಬ ಗುಪ್ತವಾದಂಥ ಯಂತ್ರ ಮತ್ತು ಇದು ಸಿದ್ಧಿಪ್ರದವಾದಂಥ ಯಂತ್ರ ನಾವು ಇದನ್ನು ನಮ್ಮ ಆಶ್ರಮದಲ್ಲಿ ವಿಶಿಷ್ಟವಾದಂಥ ಪದ್ಧತಿ ವಿಶಿಷ್ಟವಾದ ಅನುಷ್ಠಾನದ ಮುಖಾಂತರ ಒಂದು ಇಂಪ್ಲಿಮೆಂಟ್ ಮಾಡಿ ಎನ್ ಮತ್ತು ಯಾಗದಲ್ಲಿ ಇದನ್ನು ಅಳ್ವಡ್ ನಾನು ನಾವು ಭಕ್ತಾದಿಗಳಿಗೆ ಕೊಟ್ಟಾಗ ಅದು ಸಿದ್ಧಾಂತ ಸಿದ್ಧಾಂತವಾಗಿ ನಡಿಲೇಬೇಕು ಅಂತ ನಡೀಲೇಬೇಕು ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ಯಾಗವಾಗಲಿ ಪ್ರೂ ಪೂಜೆವಾಗಲಿ ಯಾವತ್ತೂ ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ ಚಾಲೆಂಜಿಂಗಾಗಿ ಮಾಡ್ತೀವಿ ರಿಸಲ್ಟ್ ಓರಿಯೆಂಟೆಡ್ಡೇ ಇರುತ್ತೆ ಎಂದೂ ಫೇಲ್ಯೂರ್ ಆಗೋಲ್ಲ ಆಗದ ಕಾರಣವೂ ಇಲ್ಲ ನಾವು ಹೇಳುವಂಥ ಪದ್ಧತಿಗಳನ್ನು ತಪ್ಪು ಚಾ ಚಪದೇ ಮಾಡಿದರೆ ರಿಸಲ್ಟ್ ಮಾತ್ರ ಗ್ಯಾರಂಟಿ ಬರುತ್ತೆ ಸೊ ಇಲ್ಲಿ ಸರ್ವೇ ಜನರಿಗೆ ಈ ಒಂದು ಯಂತ್ರವನ್ನು ಹೇಗೆ ನಮಗೆ ಬೇಡದೇ ಇರುವಂತಹ ವ್ಯಕ್ತಿಗಳು ನಮ್ಮನ್ನು ಕಾಡಿಸ್ತಾ ಇದ್ದಾಗ ಪೀಡಿಸ್ತಾ ಇದ್ದಾಗ ಪ್ರೀತಿ ಪ್ರೇಮ ಕಾಮ ಏನೋ ಒಂದು ಒಂದು ಬಾಧೆಯನ್ನು ಕೊಡ್ತಾ ಇದ್ದಾಗ ಅವರು ನಾವು ಹೇಗೆ ಉಚ್ಚಾಟನೆ ಮಾಡಬೇಕು ಮತ್ತು ನಮ್ಮ ಮನೆಯನ್ನು ನಮ್ಮ ಮಕ್ಕಳನ್ನು ಮಕ್ಕಳನ್ನಾಗಲಿ ಗಂಡು ಮಕ್ಕಳಾಗಲಿ ನಮ್ಮ ಕುಟುಂಬನ ಸಂಸಾರನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನುವಂತಹ ಮಹತ್ತರವಾದ ಯಂತ್ರವೊಂದನ್ನು ನಾನು ಈ ಸಂಚಿಕೆಯಲ್ಲಿ ತಮಗೋಸ್ಕರವಾಗಿ ಇದ್ದೀನಿ ಇದನ್ನು ಸಮರ್ಥಕವಾಗಿ ಯೂಸ್ ಮಾಡಿಕೊಳ್ಳಿ ಮತ್ತು ಇದಕ್ಕೆ ಮುಖ್ಯವಾಗಿ ಯಂತ್ರ ಬರೀಬೇಕಾದಾಗ ಗುರು ಭಕ್ತಿ ಬೇಕು ಗುರು ನಿಷ್ಠೆ ಬೇಕು ಗುರು ಮೇಲೆ ಅಪಾರ ನಂಬಿಕೆ ಬೇಕು ಅದನ್ನು ಇಟ್ಕೊಂಡು ಗುರು ಧ್ಯಾನ ಮಾಡಿಕೊಂಡು ಈ ಒಂದು ಹೇಳುವಂಥ ಪದ್ಧತಿಯನ್ನು ನೀವು ಅನುಸರಿಸಿದ್ದೇ ಆದರೆ ನಿಮಗೆ ಫನ ಖಂಡಿತವಾಗಿ ಸಿಗುತ್ತೆ ಇದು ಕೇವಲ ಲೋಕ ಕಲ್ಯಾಣಾರ್ಥವಾಗಿ ನಾವು ಪ್ರಕಟ ಮಾಡ್ತಾ ಇದನ್ನು ನಿಮ್ಗೆ ಯಾರೋ ಮನೆಯಲ್ಲಿ ಮಕ್ಕಳಿಗೆ ಯಾರೋ ಬೇಡದವ್ರು ಹಿಂಸೆ ಕೊಡ್ತಾ ಇರ್ತಾರೋ ಅವರಿಗೆ ಲವ್ ಮಾಡೋ ಪ್ರೀತಿ ಮಾಡೋ ಏನೋ ಒಂದು ಒಂದು ಆವೇಶ ಹೊಡ್ತಾ ಇರ್ತಾರೋ ಅಂಥವ್ರಿಗೆ ಇದು ರಾಮಬಾಣ ಆಗುತ್ತೆ ನಿಮ್ಮ ಮನೆಯನ್ನು ನೀವು ರಕ್ಷಿಸ್ಕೊಳ್ಳಿ ಇದರಿಂದ ಎಷ್ಟೋ ಕ್ರೈಮ್ ಅನ್ನೋದು ನಿಂತು ಹೋಗುತ್ತೆ ಆ ಒಂದು ಸಮಾಜ ಕಳಕಳಿಯಿಂದ ನಾವು ಈ ಯಂತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಈ ಯಂತ್ರಗಳನ್ನು ಗುಪ್ತಾಗಿಟ್ಟು ಗುಪ್ತಾಗಿಟ್ಟು ಕೆಲವೊಂದು ಗುಪ್ತ ಪ್ರಯೋಗ ನಡೆಸ್ಕೊಂಡು ಕೇವಲ ಯಾಗದ ಮುಖಾಂತರ ನಾವು ಅದನ್ನು ಕೊಡ್ತಾ ಇರ್ತೀವಿ ಆದರೆ ಇದು ಸರ್ವ ಜನಕ್ಕೆ ತಲುಪಲಿ ಅನ್ನುವಂತಹ ಒಂದು ಒಳ್ಳೆಯ ಮನೋಭಾವದಿಂದ ಮ ಇದನ್ನು ನಾವು ಪ್ರಕಟ ಮಾಡ್ತಾ ಇದ್ದೀವಿ ಮೊದಲು ಏನು ಮಾಡಬೇಕು ನೀವು ಒಂದು ವೈಟ್ ಪೇಪರ್ ತಗೋಬೇಕು ವೈಟ್ ಪೇಪರ್ ತೊಗೊಂಡು ಹೀಗೆ ಒಂದು ವರ್ತುಲಾಕಾರವನ್ನು ಬದುಕೊಳ್ಬೇಕು ಇಲ್ಲಿ ನಾನು ಫು ಫ್ರೀ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಯಾವುದೇ ಥರನಾದಂತಹ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇಲ್ಲ ಇದಾದ ನಂತರ ಏನು ಮಾಡಬೇಕು ಒಂದು ತ್ರಿಕೋನವನ್ನು ನಾವಿಲ್ಲಿ ರಚನೆ ಮಾಡೋಣ ಈ ತ್ರಿಕೋನಕ್ಕೆ ಎರಡು ಗೆರೆಯನ್ನು ನಾವು ಕೊಡಬೇಕು ತಿರ್ಗಾ ಇಲ್ಲಿ ಒಂದು ತ್ರಿಕೋನ ರಚನೆ ಮಾಡೋಣ ಇದಕ್ಕೂ ಕೂಡ ಎರಡು ಗೆರೆ ತಗೋಬೇಕು ಆದಷ್ಟು ನೀವು ಫ್ರೀ ಹ್ಯಾಂಡಲ್ಲೇ ಮಾಡ್ತಾ ಬನ್ನಿ ಇದನ್ನ ಇಲ್ಲಿಯೂ ಕೂಡ ಒಂದು ವಿಶೇಷವಾದಂಥ ತ್ರಿಕೋನ ಇದು ತುಂಬ ಫಲಕಾರಿಯಾಗಿದೆ ನಾವೆಲ್ಲ ಪ್ರಯೋಗ ಮಾಡಿ ನೋಡಿದ್ದೀವಿ ಅದನ್ನೇ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತಾ ಇದ್ದೀನಿ ಇದರ ಮಧ್ಯದಲ್ಲಿ ಏನು ಬರೀಬೇಕಂದ್ರೆ ರ ವೌ ಹ ರ ವೌ ಹ ರ ವೌ ಹ ರ ವೌ ಹ ಮಧ್ಯದಲ್ಲಿ ಯಾವ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡಬೇಕು ಅಂದ್ಕೊಂಡಿದ್ದರೋ ಯಾವ ವ್ಯಕ್ತಿ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಣು ಮಗಳಿಗೆ ತೊಂದರೆ ಕೊಡ್ತಾ ಇದ್ದಾರೋ ಯಾವ ವ್ಯಕ್ತಿ ಅನಾವಶ್ಯಕವಾಗಿ ನನಗೆ ಪ್ರೀತಿಸು ಪ್ರೀತಿಸೋ ಒಂದು ಹಿಂಸೆ ಮಾಡಿಕೊಂಡು ಒಂದು ಈ ಒಂದು ಸಂಗತಿ ತಾರಕಕ್ಕೆ ಹೋಗ್ತಾ ಇದೆಯೋ ಅಂತಹ ದುಷ್ಟ ವ್ಯಕ್ತಿಯ ಹೆಸರನ್ನು ಮಧ್ಯದಲ್ಲಿ ಬರೀಬೇಕು ಆ ಹೆಸರನ್ನು ನಾನು ಏನು ಮಾಡ್ತೀನಿ ದೇವದತ್ತ ಅಂತ ಬರೀತೇನೆ ಸೊ ಇದು ಒಂದು ಸಂಕ್ಷಿಪ್ತವಾದಂತಹ ಯಂತ್ರ ಇದನ್ನು ಉಚ್ಚಾಟನ ಪರಮ ಉಚ್ಛಾಟನ ಯಂತ್ರ ಅಂತ ಹೇಳ್ತಾರೆ ಇದನ್ನು ಮಾಡೋ ಪದ್ಧತಿ ಹೇಗೆಂತಂದರೆ ಪ್ರತಿಪದ ಪ್ರತಿಪದ ಅಂದರೆ ಹುಣ್ಣಿಮೆಯ ಫಸ್ಟ್ ದಿನದಂದು ಶುರು ಮಾಡಿಕೊಂಡು ಹುಣ್ಣಿಮೆ ಫಸ್ಟ್ ದಿನ ಶುರು ಮಾಡಿಕೊಂಡು ಅಮಾಸೆವರೆಗೂ ಸಮಾಸೆವರೆಗೂ ನೀವು ಕಂಟಿನ್ಯೂಸ್ ಆಗಿ ಈ ಯಂತ್ರವನ್ನು ಪೂಜಿಸ್ತಾ ಬರಬೇಕು ಈ ಪೂಜೆ ಮಾಡಬೇಕಾದ್ರೆ ಏನಿರಬೇಕಂದ್ರೆ ಮಂತ್ರ ಬಂದ್ಬಿಟ್ಟು ರ ವೌ ಹ ಇಷ್ಟೇ ಸಾಕು ಮಂತ್ರ ಈ ಮಂತ್ರವನ್ನು ದಿನನಿತ್ಯ ಸಂಜೆ ಒಂದು ಸಾವಿರದ ಎಂಟು ಬಾರಿ ನೀವು ಪಠನ ಮಾಡಬೇಕು ಅಂದರೆ ಹುಣ್ಣಿಮೆಯ ಫಸ್ಟ್ ದಿನದಿಂದ ಅಂದರೆ ಆಲ್ಮೋಸ್ಟ್ ಒಂದು ಥರ್ಟಿ ಡೇಸ್ ಹುಣ್ಣಿಮೆಯ ಫಸ್ಟ್ ದಿನದಿಂದ ಅಮಾಸೆ ದರ ಅಂತ್ಯದ್ರವರೆಗೂ ಅಂದರೆ ಇವತ್ತು ಅಮಾಸೆ ಇದೆ ಅಂದರೆ ಸಂಜೆವರೆಗೂ ನೀವು ಏನು ಮಾಡಬೇಕು ಈ ಮಂತ್ರವನ್ನು ನೂರ ಎಂಟು ಸಾರಿ ಮಂತ್ರ ಪಠನೆ ಮಾಡಿಕೊಂಡು ಈ ವ್ಯಕ್ತಿ ಯಾವ ವ್ಯಕ್ತಿ ನಮ್ಮ ಹಿಂಸೆ ಕೊಡ್ತಾಯಿದ್ದಾನೋ ಅವನು ಉಚ್ಚಾಟನೆ ಆಗಲಿ ನಮ್ಮ ಮಗಳಿನ ಬಾಳಿಂದ ದೂರ ಹೋಗಲಿ ನಮ್ಮ ಮಗಳನ್ನ ಹಿಂಸಿಸ್ತಾ ಇದ್ದಾನೆ ಕೊಲೆ ಮಾಡೋ ಇದ್ದಾನೆ ಅಂತ ಈ ಥರವಾದಂತಹ ದುಷ್ಟಬುದ್ಧಿಗಳಂಥ ಜನರನ್ನು ನೀವು ಒಂದು ಸಂಕಲ್ಪ ಮಾಡಿಕೊಂಡು ಈ ಮಂತ್ರನ ಸಾವಿರದ ಎಂಟು ಸರಿ ಹೇಳಬೇಕು ಇದು ಎಲ್ಲಿವರೆಗೂ ಆಗಬೇಕು ಅಮಾಸೆ ಅಂತ್ಯದವರೆಗೂ ಆಗಬೇಕು ಅಮಾಸ್ಯದ ಅಂತ್ಯದಲ್ಲಿ ಏನು ಮಾಡಬೇಕು ಈ ಯಂತ್ರವನ್ನು ವಿಶೇಷವಾಗಿ ಧೂಪ ದೀಪ ಮತ್ತು ಕೈಲಾದಷ್ಟು ಒಂದು ನೈವೇದ್ಯದಿಂದ ಸ್ವೀಟ್ ನೈವೇದ್ಯದಿಂದ ಇದನ್ನು ಅರ್ಪಣೆ ಮಾಡಿ ಇದನ್ನು ನೀಟಾಗಿ ಈ ಒಂದು ಪೇಪರನ್ನು ಸುತ್ತಿ ಒಂದು ದಾರದಿಂದ ವೈಟ್ ದಾರದ ಒಂದು ಭದ್ರವಾಗಿ ಅದನ್ನು ಭದ್ರಗೊಳಿಸಿ ಇದನ್ನೇನು ಮಾಡಬೇಕು ಹುತ್ತದ ಬಾಯಿ ಒಳಗಡೆ ಹಾಕಿಬಿಡಬೇಕು ಹೀಗೆ ಮಾಡೋದರಿಂದ ಶತ್ರು ಆದಂತಹವನು ಏಳು ದಿನಗಳಲ್ಲಿ ಉಚ್ಚಾಟನೆ ಆಗ್ತಾನೆ ಉಚ್ಛಾಟನೆ ಏಳು ದಿನಗಳಲ್ಲಿ ಶತ್ರುವಾದಂಥವನು ಉಚ್ಚಾಟನೆ ಆಗ್ತಾನೆ ಇದು ನಾವು ಮಾಡುವಂತಹ ನಾವು ಕಂಡಂತಹ ಪರಮ ಸಿದ್ಧಾಂತ ಇದು ಇನ್ ಕೇಸ್ ಜನಗಳಿಗೆ ಈ ಒಂದು ಕ್ರಿಯೆಯನ್ನು ಮಾಡ್ಕೊಳಕ್ಕೆ ಆಗಲ್ಲ ಆ ಅವರಲ್ಲಿ ಟೈಮ್ ಇಲ್ಲ ಮತ್ತು ಅವರಲ್ಲಿ ಆ ಸಿದ್ಧಿಗಳಿಲ್ಲ ಅಂತ ಅಂದ್ಕೊಂಡಂಥ ಪಕ್ಷದಲ್ಲಿ ನಾವೇನು ಮಾಡ್ತೀವಿ ನಮ್ಮ ಆಶ್ರಮದಲ್ಲಿ ಈ ಒಂದು ನೂರ ಒಂದು ಸಾವಿರದ ಎಂಟು ಮಂತ್ರಗಳಿಗೆ ತಕ್ಕಂತಹ ಯಾಗವನ್ನು ಮಾಡಿ ಈ ಯಂತ್ರವನ್ನು ಭದ್ರಗೊಳಿಸಿ ಈ ಯಂತ್ರ ನಾವು ಸಿದ್ಧಿಸಿ ಅವ್ರಿಗೆ ಕೊಡ್ತೀವಿ ಸೊ ಇದು ಒಂದು ಪರಮ ಉಚ್ಚಾಟನ ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗಿನ ಟೈಮಲ್ಲಿ ಏನಾಗ್ತಾ ಇದೆ ಅನಾವಶ್ಯಕವಾಗಿ ನಾವು ಎಷ್ಟೋ ಒಂದು ಹೆಣ್ಣು ಮಕ್ಕಳಿಗೆ ಅವ್ರು ಇಷ್ಟ ಇರದೇ ಇದ್ರನ್ನು ಬಲವಂತವಾಗಿ ಪ್ರೀತಿ ಮಾಡುವಂತ ಹೇಳ್ತಾರೆ ಮಾಡದೇ ಇದ್ದ ಪಕ್ಷದಲ್ಲಿ ಅವ್ರನ್ನ ಕೊಲೆ ಮಾಡುವಂಥ ದುಸ್ಥಿತಿಗೆ ಹೋಗುವಂತಹ ಪರಿಸ್ಥಿತಿ ಇವಾಗ ಬಂದಿದೆ ಸೊ ಇಂತಹ ಪರಿಸ್ಥಿತಿಗೆ ತಕ್ಕಂತಹ ನಾನು ಸಂಕ್ಷಿಪ್ತವಾದಂಥ ಗುಪ್ತವಾದ ಯಂತ್ರವನ್ನು ನಾನು ಹೇಳ್ತಾ ಇದ್ದೀನಿ ಇದು ಒಂದು ತುಂಬ ಪವಿತ್ರವಾದ ಯಂತ್ರ ಇದನ್ನು ನಮ್ಮ ಪೂರ್ವಜರು ನಮ್ಮ ಒಂದು ಒಳ್ಳೆಯ ರಕ್ಷಣೆಗಂತ ಕೊಟ್ಟಿರುವಂಥದ್ದು ಯಾವುದೇ ಕಾರಣಕ್ಕೂ ದುರುಪಯೋಗ ಆಗಬಾರ್ದು ದುರುಪಯೋಗ ದುಷ್ಟ ಬುದ್ಧಿಯನ್ನು ಇದನ್ನು ಯಾರಾದರೂ ಪ್ರಯೋಗ ಒಳ್ಳೆ ಒಳ್ಳೆಯ ಜನಕ್ಕೆ ಪ್ರಯೋಗ ಮಾಡಿದ್ದೇ ಆದರೆ ತಿರ್ಗಾ ಅವರಿಗೆ ಸಮಸ್ಯೆ ಆಗುತ್ತೆ ಇದನ್ನು ಕೇವಲ ನಮ್ಮ ಆತ್ಮರಕ್ಷಣೆಗೆ ಮತ್ತು ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳ ರಕ್ಷಣೆಗಿಂತಲೇ ಈ ಒಂದು ಯಂತ್ರನ ನೀವು ಪ್ರಯೋಗಿಸ್ಕೊಳ್ಳಿ ಮನೆಯನ್ನು ಭದ್ರವಾಗಿಟ್ಕೊಳ್ಳಿ ಕೆಲವೊಂದು ದುರಂತಗಳು ಅಂಥ ದುರಂತಗಳಿಂದ ನಾವು ನಮ್ಮ ಮಗಳನ್ನು ನಮ್ಮ ಮಕ್ಕಳನ್ನು ನಮ್ಮ ಒಂದು ಕುಟುಂಬನ ನಾವು ರಕ್ಷಣೆ ಮಾಡ್ಕೊಳ್ಬೋದು ಇಷ್ಟು ಹೇಳ್ತಾ ಇವತ್ತಿನ ಕಿರು ಸಂಚಿಕೆಗೆ ಅಲ್ಪ ವಿರಾಮ ಇರ್ತಿದ್ದೀನಿ ಸರ್ವೇ ಜನಾ ಸುಖಿನೋ ಭವಂತು